वेलकम बैक इवत्तिन काउंसिलिंग नल्ली मूरने अलेयल्ली कोरोना वैरस मक्कळन्नु टार्गेट माडुत्ते अंत तांत्रिक सलहा समिति सदस्य हेल्ता इद्दारे बट मक्कळ तज्ञरु इदक्के ओप्ता इल्ल नीवेनेनो प्रेडिक्शन माड्बिट्टु ई तर सलहेयन्न कोडोक्के होगबेडि निम्म निरीक्षेगळु सुळ्ळागबहुदु अंत बट तांत्रिक सलहा समिति सदस्यरु यातकोस्कर मक्कळन्नु टार्गेट माडबहुदु अंत हेळ्तिरोदु अंद्रे ईग नोडि वैक्सिनेशन आग्ता इदे ಹಾಗಾಗಿ ಮಕ್ಕಳಲ್ಲಿ ಇನ್ನು ಕೂಡ ವ್ಯಾಕ್ಸಿನೇಷನ್ ಆಗದೇ ಇರೋದ್ರಿಂದ ಆ ವಯೋಮಾನದವರನ್ನ ವೈರಸ್ ಟಾರ್ಗೆಟ್ ಮಾಡಬಹುದು ಅಂತ ಬಟ್ ನಾವು ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ನೋಡಿದಂಗೆ ಮಕ್ಕಳನ್ನ ಅಂತಂದ್ರೆ ಮೂರನೇ ಅಲೆಯಲ್ಲಿ ಬರೀ ಮಕ್ಕಳನ್ನ ಮಾತ್ರ ಟಾರ್ಗೆಟ್ ಮಾಡುತ್ತೆ ಈ ಕೊರೋನಾ ವೈರಸ್ ಅಂತಲ್ಲ ಯಾರಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ ಯಾರು ಅದಕ್ಕೆ ಎಕ್ಸ್ಪೋಸ್ ಆಗ್ತಾರೆ ಆ ವೈರಸ್ ಗೆ ಅವರ ಮೇಲೆ ಅದು ಈಜಿಯಾಗಿ ಅಟ್ಯಾಕ್ ಮಾಡಿಬಿಡುತ್ತೆ ಇದರ ಬಗ್ಗೆನೇ ಡಾಕ್ಟರ್ ಅಂಬಿಕಾ ಅವರು ಮಕ್ಕಳ ತಜ್ಞೆ ಸಾಕಷ್ಟು ಇನ್ಫರ್ಮೇಷನ್ ಆಗ್ಲಿಂದ ಕೊಡ್ತಾ ಇದ್ರು ಡಾಕ್ಟರ್ ವೆಲ್ಕಮ್ ಬ್ಯಾಕ್ ಡಾಕ್ಟರ್ ಆಗ್ಲೇ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರಿ ನೀವು ಇವಾಗ ಒಂದಿಷ್ಟು ಬೇಸಿಕ್ ಕ್ವೆಶ್ಚನ್ಸ್ ಅಂತಂದ್ರೆ ಈಗ ಮೊದಲನೇ ಅಲೆ ಬಂದಾಗಿಂದಲೂ ಮಕ್ಕಳನ್ನು ಆದಷ್ಟು ನೀವು ಪ್ರೊಟೆಕ್ಟ್ ಮಾಡಿ ಮನೆಯಲ್ಲೇ ಅವರನ್ನು ಇರಿಸಿ ಅಂತೆಲ್ಲ ಒಂದಿಷ್ಟು ಹೇಳ್ತಾ ಇದ್ರು ಮಕ್ಕಳನ್ನು ಮತ್ತೆ ವಯಸ್ಸಾದವರನ್ನ ಬಟ್ ಕೆಲವರು ಹೇಳ್ತಾರೆ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಅಂತ ಸೋ ಯಾವ ಏಜ್ ತನಕ ಜಾಸ್ತಿ ಇರುತ್ತೆ ಈ ತರ ಇಮ್ಯುನಿಟಿ ಪವರ್ ಯಾರನ್ನು ನಾವು ನಿಜಕ್ಕೂ ಪ್ರೊಟೆಕ್ಟ್ ಮಾಡಬೇಕು ಮಕ್ಕಳಲ್ಲಿ ನಾವು ಏಜ್ ಗ್ರೂಪ್ ವೈಸ್ ಡಿವೈಡ್ ಮಾಡ್ಕೊಳ್ಳಬೇಕಾಗುತ್ತೆ ಫಸ್ಟ್ ನ್ಯೂ ಬೋರ್ನ್ ಪೀರಿಯಡ್ ಫಸ್ಟ್ 1 ತಿಂಗಳಿಂದ 6 ವೀಕ್ಸ್ ಮಕ್ಕಳು ತುಂಬಾ ವಲ್ನರಬಲ್ ಇರ್ತಾರೆ ಈ ಅಲೆಯಲ್ಲಿ ನಾವು ನಮ್ಮ ಸಣ್ಣ ಹಾಸ್ಪಿಟಲ್ ಅಲ್ಲೇ 7 ನ್ಯೂ ಬೋರ್ನ್ಸ್ ನ ನೋಡಿದ್ವಿ ಸಿಕ್ಕಾಗಿದ್ನ ಕೋವಿಡ್ ಬಂದು ಸಿಕ್ಕಾಗಿ ವೆಂಟಿಲೇಟರ್ ಗೆ ಹೋಗಿದ್ವಿ ಎರಡು ಮಕ್ಕಳು ವೆಂಟಿಲೇಟರ್ ಕೂಡ ಹಾಕೊಂಡಿದ್ವಿ ಸೋ ಫಸ್ಟ್ 1 ಮಂತ್ ವಲ್ನರಬಲ್ ಗ್ರೂಪ್ ಮತ್ತೆ ಅದಾದ ನಂತರ ಅಡೋಲೆಸೆಂಟ್ ಏಜ್ ಗ್ರೂಪ್ ಅಲ್ಲಿ ಸ್ವಲ್ಪ ಅಡಲ್ಟ್ಸ್ ತರನೇ ಬಿಹೇವಿಯರ್ ಇರುತ್ತೆ ಹೆಲ್ತ್ ಇದರಲ್ಲಿ ಅವರದು ಕೆಮ್ಮು ನಿಮೋನಿಯಾ ಎಲ್ಲ ಆಗೋ ಚಾನ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಡೋಲೆಸೆಂಟ್ ಪೀರಿಯಡ್ ಅಲ್ಲಿ ಮತ್ತೆ ಆಸ್ತಮಾ ಬರೋ ಮಕ್ಕಳಲ್ಲಿ ಮೊದಲೇ ಕಾರ್ಡಿಯಕ್ ಹಾರ್ಟ್ ಇಶ್ಯೂಸ್ ಇರೋ ಮಕ್ಕಳಲ್ಲಿ ಕಿಡ್ನಿ ತೊಂದರೆ ಇರೋ ಮಕ್ಕಳಲ್ಲಿ ಅಲರ್ಜೀಸ್ ಬರೋ ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ ಸಿವಿಯರಿಟಿ ಆಗೋ ಚಾನ್ಸ್ ಇರುತ್ತೆ ನ್ಯೂ ಬೋರ್ನ್ ತಾಯಿ ತಂದೆ ಅಥವಾ ಡೆಲಿವರಿ ಮುಂಚೆ ತಾಯಿಗೆ ಸೋಂಕು ಇದ್ದರೆ ನಾವು ಮಗುಗೆ ಹೇಗೆ ಕೇರ್ ತಗೊಳ್ಬೇಕು ಹಾಸ್ಪಿಟಲ್ ಅಲ್ಲಿ ಹುಟ್ಟಿದಾಗ ಅವರಿಗೆ ಏನ್ ಅಡ್ವೈಸ್ ಮಾಡಬೇಕು ಅದು ಮುಖ್ಯ ಆಗುತ್ತೆ ಇನ್ನೊಂದು ಕ್ಯಾಟಗರಿ ಅಂದ್ರೆ ಟಾಡ್ಲರ್ಸ್ ಮತ್ತೆ ಲೆಸ್ ದನ್ 9 ಇಯರ್ಸ್ ಮತ್ತೆ ಅಡೋಲೆಸೆಂಟ್ ಏಜ್ ಗ್ರೂಪ್ ನೀವು ಹೇಳಿದ್ರಲ್ಲ ಅದು ಲೆಸ್ ದನ್ 9 ಇಯರ್ಸ್ ಅದೇ 40,000 ರಿಪೋರ್ಟ್ ಆಗಿದೆ ಕೇಸಸ್ ಅದರಲ್ಲಿ ಒಂದು 43 ಮಕ್ಕಳು ಇದಕ್ಕೆ ಮೋರ್ಟಾಲಿಟಿ ಆಗಿದೆ ಅಂದ್ರೆ ಇದರಿಂದ ಇನ್ಫಾರ್ಮೇಶನ್ ಪಡ್ಕೊಳ್ತೀನಿ ಪಬ್ಲಿಕ್ ಕಾಲರ್ ಒಬ್ರು ರೆಡಿ ಇದ್ದಾರೆ ಮಾತನಾಡಿಸ್ಬಿಡೋಣ ಡಾಕ್ಟರ್ ಪೂರ್ಣಿಮಾ ಅಂತ ಒಬ್ರು ಕಾಲರ್ ರೆಡಿ ಇದ್ದಾರೆ ಪೂರ್ಣಿಮಾ ಅವರೇ ನಮಸ್ತೆ ಏನ್ ಪ್ರಶ್ನೆ ಇತ್ತು ಕೇಳಿ ನಮಸ್ತೆ ಮ್ಯಾಮ್ ನನ್ನ ಹೆಸರು ಪೂರ್ಣಿಮಾ ಅಂತ ನಾನು ಕೊರೋನಾ ಪೇಷಂಟ್ ಆಗಿದ್ದಾಗ ನನ್ನ ಹಸ್ಬೆಂಡ್ ಕೂಡ ಕೊರೋನಾ ಪೇಷಂಟ್ ಆಗಿದ್ರು ಸೊ ಈಗ ನಮ್ಮಿಬ್ರು ಕ್ಯೂರ್ ಆಗಿದೆ ನನ್ಗೆ 1 ಮಂತ್ ಆಗಿದೆ ನೆಗೆಟಿವ್ ಅಂತ ಬಂದಿದೆ ಹಸ್ಬೆಂಡ್ ಗು ನೆಗೆಟಿವ್ ಇದೆ ಬಟ್ ನಂಗೆ 3 ಇಯರ್ಸ್ ಬೇಬಿ ಇದೆ ಅದನ್ನ ಇನ್ನೊಂದ್ ಸ್ವಲ್ಪ ಅವಾಯ್ಡ್ ಮಾಡಿ ದೂರ ಇರ್ಸಿದೀವಿ ಸೊ ಈಗ ಮಗುಗೆ ನಾವು ಯಾವ ತರ ಕೇರ್ ಮಾಡ್ಬೇಕು ಅವ್ನಿಗೆ ಏನಾದ್ರು ಇಮ್ಯುನಿಟಿ ಬೂಸ್ಟ್ ಮಾಡ್ಬೇಕು ಆ ತರ ಏನಾದ್ರು ಇಂಜೆಕ್ಷನ್ಸ್ ಇದೆಯಾ ಯಾವ ತರ ಮಗುನ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಕೇಳ್ಬೇಕಿತ್ತು ಮ್ಯಾಮ್ 1 ತಿಂಗಳ ನಂತರ ನೀವೇನ್ ದೂರ ಇಡೋ ಅವಶ್ಯಕತೆ ಇಲ್ಲ ಮಗುಗೆ ಅವಾಗ ಸ್ಕ್ರೀನ್ ಮಾಡಿದ್ರ ಟೆಸ್ಟ್ ಮಾಡಿದ್ರ ಇಲ್ಲ ಮ್ಯಾಮ್ ಆಕ್ಚುಲಿ ಪಾಪು ದೂರ ಇದ್ದ ನನ್ನಿಂದ ಫೀವರ್ ಬಂದ ತಕ್ಷಣ ದೂರ ಇಟ್ಬಿಟ್ವಿ ಈಗ ನೀವು ಅದನ್ನ ಮಗುನ ದೂರ ಇರೋ ಅವಶ್ಯಕತೆ ಏನಿಲ್ಲ ಮಕ್ಕಳಿಗೆ ಈಗ ಮಳೆಗಾಲಕ್ಕೆ ಮುಂಚೆ ನಾವು ಫ್ಲೂ ವ್ಯಾಕ್ಸಿನ್ ಏನ್ ಕೊಡಿಸ್ತೀವ ಅದನ್ನ ಹಾಕಿಸ್ಕೊಳ್ಳಿ ಮತ್ತೆ ಜಿಂಕ್ ಮತ್ತೆ ವಿಟಮಿನ್ ಸಿ ಮನೇಲಿ ಯಾರಿಗಾರು ಇದ್ರೆ ಕೋವಿಡ್ ಸೋಂಕು ಇದ್ರೆ ಆ ಮಕ್ಕಳಿಗೆ ನಾವು ಇಮ್ಯುನಿಟಿಗೋಸ್ಕರ ಕೊಡ್ತಾ ಇದೀವಿ ಇನ್ ಜನರಲ್ ಒಳ್ಳೆ ಆಹಾರ ಕೊಡೋದು ಮತ್ತೆ ರೆಗ್ಯುಲರ್ ವ್ಯಾಕ್ಸಿನ್ಸ್ ಏನಿದೆಯೋ ಅದ್ ಹಾಕಿಸ್ಕೋಬೇಕು ಫ್ರೆಶ್ ವೆಜಿಟೇಬಲ್ಸ್ ಫ್ರೂಟ್ಸ್ ಕೊಡ್ಬೇಕು ಅಲರ್ಜಿ ಇರೋ ತೊಂದರೆ ಇರೋದಾದ್ರೆ ಅದನ್ನ ಅವಾಯ್ಡ್ ಮಾಡ್ಬೇಕು ಆಮೇಲೆ ಫ್ರಿಡ್ಜ್ ಅಲ್ಲಿ ಇಟ್ಟಿರೋ ಇದನ್ನ ತಿನ್ಸ್ಬೇಡಿ ಹೊರಗಡೆ ಊಟಗಳನ್ನ ಕೊಡ್ಬೇಡಿ ಮತ್ತೆ ಬೇರೆ ಮಕ್ಕಳ ಜೊತೆ ಬೇರೆಯವ್ರ ಜೊತೆ ಅನ್ನೆಸೆಸರಿಯಾಗಿ ಗೆಸ್ಟ್ ನ ಮನೆಗೆ ಇನ್ವೈಟ್ ಮಾಡ್ಬೇಡಿ ಮತ್ತೆ ಬೇರೆ ಕಡೆ ನೀವು ವಿಸಿಟ್ ಮಾಡೋದೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಡಿ ನಿಮ್ಮಿಂದ ಮಗುಗೆ ಏನ್ ರಿಸ್ಕ್ ಇಲ್ಲ ಈಗ ಬಟ್ ಹೊರಗಡೆ ತುಂಬಾ ಜನರಲ್ಲಿ ಇರೋದ್ರಿಂದ ನೀವು ಜನರಲ್ ರುಟೀನ್ ಕೇರ್ ಏನ್ ತಗೋಬೇಕು ಅದು ತಗೋಬೇಕು ಮತ್ತೊಬ್ರು ಕಾಲರ್ ಮಾತಾಡ್ಸೋಣ ಮಲ್ಲಿಕಾರ್ಜುನ್ ಅಂತ ಶಿವಮೊಗ್ಗದಿಂದ ಮಲ್ಲಿಕಾರ್ಜುನ್ ಅವರೇ ನಮಸ್ತೆ ಪ್ರಶ್ನೆ ಏನಿದೆ ಕೇಳಿ ಸರ್ ಮಕ್ಕಳಿಗೆ ಗುಣಲಕ್ಷಣಗಳು ಯಾವ ರೂಪದಲ್ಲಿ ಕಾಣ್ತವೆ ಏನಾದ್ರು ಕಂಡು ಬಂದ್ರೆ ಸಿಂಪ್ಟಮ್ಸ್ ಕೇಳ್ತಿರೋದು ಓಕೆ ನವಜಾತ ಶಿಶುಗಳಲ್ಲೂ ನಾವು ಜ್ವರನ ನೋಡ್ತಾ ಇದೀವಿ
ದೊಡ್ಡವರಲ್ಲಿ ಹೆಂಗೆ ಹ್ಯಾಪಿ ಹೈಪಾಕ್ಸಿಯಾ ಇರುತ್ತ ಅದೇ ತರ ಮಕ್ಕಳಲ್ಲೂ ಎದೆಯಲ್ಲಿ ಸೋಂಕ್ ಇದ್ರು ಅವ್ರು ಫಾಸ್ಟ್ ಆಗಿ ಉಸಿರಾಟ ಎಲ್ಲ ಬರ್ದಲೆ ಬರೀ ಜ್ವರದಲ್ಲಿ ಎಕ್ಸೆಸಿವ್ ಕ್ರೈನ್ ತುಂಬಾ ಹತ್ಕೊಂಡು ಆತರ ಕರ್ಕೊಂಡು ಬರ್ತಿದ್ದಾರೆ ನವಜಾತ ಶಿಶುಗಳು. ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ಎಸಿಂಪ್ಟಮ್ಯಾಟಿಕ್ ಕೇಸಸ್ ಜಾಸ್ತಿ ಇರುತ್ತೆ. ಕೊರೋನಾ ಇನ್ಫೆಕ್ಷನ್ ಇದ್ರು ಮೈಲ್ಡ್ ಫೀವರು, ಆಮೇಲೆ ಸುಮಾರಷ್ಟು ಮಕ್ಕಳಲ್ಲಿ ಲೂಸ್ ಮೋಷನ್ ವಾಮಿಟಿಂಗ್ ಕಾಮನ್ ಸಿಂಪ್ಟಮ್ ಈ ಸತಿ ನಾವು ನೋಡಿರೋದು. ಫೀವರು 1-2 ದಿನ ಇರುತ್ತೆ. ಕೆಲವು ಮಕ್ಕಳಲ್ಲಿ ಮಾತ್ರ ಗಂಟ್ಲು ನೋವು ಕಾಫ್ ಎಲ್ಲ ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ 12-14 ಇಯರ್ಸ್ ಮಕ್ಕಳಲ್ಲಿ ಕೆಮ್ಮು ಗಂಟ್ಲು ನೋವು ಹೈ ಫೀವರ್ ಇರೋದನ್ನೆಲ್ಲ ನೋಡ್ತಾ ಇದೀವಿ. 4 ದಿನಗಳ ಮೇಲೆ ಜ್ವರ ಇದ್ದು ಮಗು ಏನು ತಗೊಳ್ತಿಲ್ಲ, ಕಾಫ್ ಬರ್ತಾ ಬರ್ತಾ ಜಾಸ್ತಿ ಆಗ್ತಿದೆ, ಅಥವಾ ಜ್ವರ ಬಿಟ್ಟು ಮತ್ತೆ ಜ್ವರ ಶುರುವಾಗಿದೆ, ಊಟ ಮಾಡ್ತಿಲ್ಲ, ಆಕ್ಟಿವಿಟಿ ಕಡಿಮೆ ಇದೆ, ಹಾಗೆಲ್ಲ ಇದ್ದ ಮಕ್ಕಳಲ್ಲಿ ಮಾತ್ರ ನಾವು ಬೇರೆ ಬ್ಲಡ್ ಟೆಸ್ಟ್ ಗಳನ್ನ ರಕ್ತ ಪರೀಕ್ಷೆನ ಮಾಡ್ತಾ ಇದೀವಿ. 100ರಲ್ಲಿ 90 ಮಕ್ಕಳಲ್ಲಿ ಏನು ಆಗ್ದಲೇನೆ ತಾನೇ ಬೇರೆ ಕೆಮ್ಮು ನೆಗಡಿ ಜ್ವರ ತರನೇ ಕಡಿಮೆ ಆಗ್ತಾ ಇದೆ. 9 ವರ್ಷದ ಒಳಗಿನ ಮಕ್ಕಳಲ್ಲಿ ಸೈನಸಸ್ ಅಷ್ಟು ಡೆವಲಪ್ ಆಗಿರಲ್ಲ, ಅದರಿಂದ ಕೊರೋನಾ ವೈರಸ್ ಅಲ್ಲಿ ಸೇರ್ಕೊಂಡು ರೆಪ್ಲಿಕೇಟ್ ಆಗಲ್ಲ, ಅದರಿಂದ ಸಿವಿರಿಟಿ ಕಡಿಮೆ ಮಕ್ಕಳಲ್ಲಿ. ಮತ್ತೆ ಕೊರೋನಾ ವೈರಸ್ ಬೇರೆ ಕೆಮ್ಮು ನೆಗಡಿ ನಾರ್ಮಲ್ ಕಾಮನ್ ಕೋಲ್ಡ್ ಆಗೋ ವೈರಸಸ್ ತರನೇ ಇರೋದ್ರಿಂದ ಪದೇ ಪದೇ ಕೆಮ್ಮು ನೆಗಡಿ ಆಗಿ ಕ್ರಾಸ್ ಇಮ್ಯುನಿಟಿ ಇರಬಹುದು ಮಕ್ಕಳಲ್ಲಿ ಅನ್ನೋ ಕಾರಣಕ್ಕೂ ಮಕ್ಕಳಿಗಷ್ಟು ಸಿವಿಯರಿಟಿ ಕಡಿಮೆ. ಮತ್ತೆ ಎಸಿ ರಿಸೆಪ್ಟರ್ಸ್ ಲಂಗ್ಸ್ ಅಲ್ಲಿ ಹೋಗಿ ಅಟ್ಯಾಚ್ ಆಗಿ ಕೊರೋನಾ ಜಾಸ್ತಿ ಸಿವಿಯರಿಟಿ ಕಾಸ್ ಮಾಡ್ತಾ ಇರೋ ರಿಸೆಪ್ಟರ್ಸ್ ಕೂಡ ಮಕ್ಕಳಲ್ಲಿ ಆ ಅಂಶ ಕಡಿಮೆ. ಕೆಲವೊಂದು ದೇಹ ಪ್ರಕೃತಿಯಿಂದ ಮಕ್ಕಳಲ್ಲಿ ಇನ್ಫೆಕ್ಷನ್ ಸಿವಿಯರಿಟಿ ಕಡಿಮೆ. ದೊಡ್ಡವರಷ್ಟು ಸೈಟೋಕೈನ್ ರೆಸ್ಪಾನ್ಸ್, ಸೈಟೋಕೈನ್ ಸ್ಟಾರ್ಮ್ ಸೀರಿಯಸ್ ಆಗಿ ಐಸಿಯು ಶಿಫ್ಟ್ ಆಗುವ ಕಂಡೀಷನ್ಸ್ ಆಗ್ತಿದೆಯಲ್ಲ, ಆ ತರ ರಿಸ್ಕ್ ಗಳು ಮಕ್ಕಳಲ್ಲಿ ಸ್ವಲ್ಪ ಕಡಿಮೆ. ಫೈನ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ವೆಂಕಟೇಶ್ ಅಂತ ಮಾತಾಡ್ಸ್ಕೊಳ್ಳೋಣ. ಡಾಕ್ಟರ್ ವೆಂಕಟೇಶ್ ಅವರು ನಮಸ್ತೆ, ಪ್ರಶ್ನೆ ಏನಿತ್ತು ಕೇಳಿ ಸರ್. ಮೇಡಮ್ ನಮಸ್ತೆ. ಈಗ ಸಣ್ಣ ಹುಡುಗರಿಗೆ ಈಗ ಇತ್ತೀಚಿನ ಒಂದು ದಿನಗಳಂತಹ ಸಮಸ್ಯೆಯಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಏನಾದರೂ ವ್ಯಾಕ್ಸಿನೇಷನ್ ಕೊಡ್ತೀರಾ? ವ್ಯಾಕ್ಸಿನೇಷನ್ ಈಗ ಅಮೆರಿಕದಲ್ಲಿ ಮಕ್ಕಳಲ್ಲಿ ಕೊಡಕ್ ಶುರು ಮಾಡಿದ್ದಾರೆ ಫೈಜರ್. ಇದು ಅಂದ್ರೆ ಇಲ್ಲೂ ಶುರು ಮಾಡಿದ್ದಾರೆ, ಅಲ್ಲಿ ಪ್ರೂವ್ ಆಗಿದೆ 12-15 ಇಯರ್ಸ್ ಮಕ್ಕಳಲ್ಲಿ ಆಲ್ಮೋಸ್ಟ್ 100% ಪ್ರೊಟೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಅದೇ ತರ ನಮ್ ದೇಶದಲ್ಲೂ ವ್ಯಾಕ್ಸಿನೇಷನ್ ಅಂದ್ರೆ 18 ಇಯರ್ಸ್ ಒಳಗಿನವ್ರಿಗೆ 15-18 ಆಮೇಲೆ 12-15 ಹಾಗೆ ಗ್ರಾಜುವಲ್ ಆಗಿ ಕೊಟ್ಕೊಂಡು ಬರ್ತಾರೆ. ಏನಂದ್ರೆ ಮಕ್ಕಳಿಗೆ ಸ್ಟಡೀಸ್ ಮಾಡಕ್ಕೆ ವಾಲಂಟಿಯರಿಂಗ್ ಎಲ್ಲ ರಿಸ್ಕಿ, ಮಕ್ಕಳ ಪಾಪ್ಯುಲೇಷನ್ ಅದು ಎಥಿಕಲ್ ಕಮಿಟಿ ಕ್ಲಿಯರೆನ್ಸ್ ಕೂಡ ಆಗ್ಬೇಕು. ಮಕ್ಕಳನ್ನ ನಾವು ಸ್ಟಡಿಗೆ ತಗೊಳ್ಳೋದಿಕ್ಕೆ ಹೇಗೆ ಪರೀಕ್ಷೆ ಮಾಡೋದು ಅದೆಲ್ಲ. ಸೊ ಫೈಜರ್ ವ್ಯಾಕ್ಸಿನ್ ಸದ್ಯದಲ್ಲಿ 12 ಇಯರ್ಸ್ ಪ್ಲಸ್ಗೆ ಕೊಡ್ಬಹುದು ಅಂತ ಪ್ರೂವ್ ಆಗಿದೆ. ಅಮೆರಿಕದಲ್ಲಿ ಶುರು ಮಾಡಿದ್ದಾರೆ ಮಕ್ಕಳಲ್ಲಿ ಕೊಡಕ್ಕೆ. ಸೊ ನಮಗೂ ಇನ್ನೊಂದ್ 3-4 ತಿಂಗಳಲ್ಲಿ ಅದು ಒಂದು ಅಂಕಿ ಅಂಶಗಳ ಮೇಲೆ ಇಲ್ಲೂ ಸಿದ್ಧತೆ ಮಾಡಿಕೊಂಡು ಮಕ್ಕಳಿಗೆ ಕೊಡ್ಲಿಕ್ಕೆ ಶುರು ಮಾಡಬಹುದು. ಫೈನ್, ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ಡಾಕ್ಟರ್ ಸುಮಾ ಅಂತ ಚಿಕ್ಕಮಗಳೂರಿಂದ ಕಾಲ್ ಮಾಡಿದ್ದಾರೆ. ಸುಮಾ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್. ಹಲೋ, ನಮಸ್ತೆ ಮೇಡಮ್, ಕೇಳಿಸ್ತಾ ಇದೆ? ನಮಸ್ತೆ, ಕೇಳಿ ಸುಮಾ. ಮೇಡಮ್, ನನಗೆ 9 ವರ್ಷದ ಮಗ ಮತ್ತೆ 5 ವರ್ಷದ ಮಗಳಿದ್ದಾಳೆ. ಸೊ ಮಗಂಗೆ ಸ್ವಲ್ಪ ಅವಾಗ ಅವಾಗ ವೀಸಿಂಗ್ ಪ್ರಾಬ್ಲಮ್ಸ್ ಇರುತ್ತೆ, ಯಾಕೆಂದ್ರೆ ಈಗ ವೆದರ್ ಚೇಂಜ್ ಆದಾಗ, ಸೊ ಅದು ಥಂಡಿ ಆದಾಗೆಲ್ಲ ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ಸ್ ಇರುತ್ತೆ. ಈ ತರ ಇದ್ದಾಗ ನಾವು ಮಕ್ಕಳಿಗೆ ಯಾವ ತರ ಪ್ರಿಕಾಕ್ಷನ್ಸ್ ತಗೋಬೇಕು? ಅದೇ ಅಲರ್ಜಿ ವೀಸಿಂಗ್ ಬರೋ ಮಕ್ಕಳಲ್ಲಿ ಲಂಗ್ ಕೆಪಾಸಿಟಿ ಸ್ವಲ್ಪ ಕಡಿಮೆ ಇರಬಹುದು. ಅದಕ್ಕೆ ಅಲರ್ಜಿ ವೀಸಿಂಗ್ ಗೆ ನಾವು ರುಟೀನ್ ಆಗಿ ನಿಮ್ಗೆ ಮಗುಗೆ ಒಂದು ಟ್ಯಾಬ್ಲೆಟ್ ತರ ಕೊಡ್ತಿರ್ತಾರೆ ದಿನ ಸಂಜೆ, ಇಲ್ಲ ಪಫ್ ಇರತ್ತೆ ಕೆಲವು ಮಕ್ಕಳಲ್ಲಿ, ಅದನ್ನ ತಪ್ಪಿಸ್ದಲೇ ರೆಗ್ಯುಲರ್ ಆಗಿ ರುಟೀನ್ ಆಗಿ ಮಾಡ್ಕೋಬೇಕು. ಮತ್ತೆ ಲಂಗ್ ಕೆಪಾಸಿಟಿ ಇಂಪ್ರೂವ್ ಆಗುವಂತ ಎಕ್ಸಸೈಸಸ್, ಬಲೂನ್ ಊದೋದು, ಸ್ಟ್ರಾ ಊದೋದು, ಪ್ರಾಣಾಯಾಮ, ಇಲ್ಲ ರೆಸ್ಪಿರೋಮೀಟರ್ ಅಂತ ಬರುತ್ತೆ ಎಕ್ಸಸೈಸ್ ಮಾಡೋದು, ಅದನ್ನ ಹೇಳ್ಕೊಡ್ತೀವಿ. ಸೊ ಲಂಗ್ ಕೆಪಾಸಿಟಿ ಇಂಪ್ರೂವ್ ಆಗುವಂತದ್ನ ಮತ್ತೆ ಡೀಪ್ ಬ್ರೀದಿಂಗ್ ಎಕ್ಸಸೈಸಸ್ನ ಮಾಡಿಸೋದ ಅಭ್ಯಾಸ ಮಾಡಿಸ್ಬೇಕು. ಮತ್ತೆ ಈ ನಿಮ್ಮ ಮಗನಿಗೆ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಕೂಡ ಕೊಡಿಸಿ. ಒಂದು ಸತಿ ಕೊರೋನಾ ವ್ಯಾಕ್ಸಿನ್ ಮಕ್ಕಳಿಗೆ ಕೊಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಅವನಿಗೆ ಕೂಡ ಕೊಡ್ಬೋದು. ಅವನ್ಗೆ ಯಾವ ಎಷ್ಟು ಮಟ್ಟಿಗೆ ಸಿವಿಯರ್ ಇದೆ ವೀಸಿಂಗ್ ಅನ್ನೋದ್ರ ಮೇಲೆ ಹೇಳ್ಬಹುದು. ತುಂಬಾ ತೊಂದರೆ ಎಲ್ಲರಿಗೂ ಆಗಲ್ಲ, ಬಟ್ ಚಾನ್ಸಸ್ ಇರತ್ತೆ, ಲಂಗ್ಸ್ ಅಫೆಕ್ಟ್ ಆಗೋ ಚಾನ್ಸ್ ಇರತ್ತೆ ಅಂದ್ಬಿಟ್ಟು ಪ್ರಾಣಾಯಾಮ, ಡೀಪ್ ಬ್ರೀದಿಂಗ್, ರೆಸ್ಪಿರೋಮೀಟರ್ ಅಂತ ಸಿಗತ್ಮ, ಅದು ಊದೋದು, ಅದು ಎಕ್ಸಸೈಸ್ ಮಾಡಿ ಮನೇಲೆ ಪ್ರಾಣಾಯಾಮ ತರ ಅದನ್ನು ಎಲ್ಲ ಹೇಳ್ಕೊಡ್ತೀವಿ. ಒಂದ್ಸತಿ ಎಲ್ಲಾ ಕಡೆ ಜಾಗಗಳು ಓಪನ್ ಆದ್ಮೇಲೆ ಸ್ವಿಮ್ಮಿಂಗ್ ಎಲ್ಲ ಸೇರಿಸ್ಬೋದು ಅವ್ನ ಲಂಗ್ ಕೆಪಾಸಿಟಿ ಇಂಪ್ರೂವ್ ಮಾಡ್ಲಿಕ್ಕೆ. ಫಿಸಿಕಲ್ ಎಕ್ಸಸೈಸ್ ಮತ್ತೆ ವೈಟಮಿನ್ ಡಿ, ಸನ್ ಎಕ್ಸ್ಪೋಜರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವನಿಗೆ ಯಾವ್ದ್ರಿಂದ ಅಲರ್ಜಿ ಆಗುತ್ತೋ ಅದರಿಂದ ದೂರ ಇಡಿ. ಕೆಲವು ಮಕ್ಳಿಗೆ ಸಿಟ್ರಸ್ ಫ್ರೂಟ್ಸ್ ಇಂದ ಆಗಲ್ಲ, ಡಸ್ಟ್ ಮೈಟ್ಸ್, ಕಾರ್ಪೆಟ್ ಪೆಟ್ಸ್ ಇದ್ರೆ ಮನೇಲಿ,
ಧೂಳು ಹೊಗೆ ಅಂತದೆಲ್ಲ ಅವಾಯ್ಡ್ ಮಾಡಿ, ಜನರಲ್ ಆಗಿ ನೀವು ಅಲರ್ಜಿ ಏನ್ ಅವಾಯ್ಡ್ ಮಾಡಕ್ ಮಾಡ್ತೀರಾ ಅದ್ರ ಜೊತೆಗೆ ಲಂಗ್ ಕೆಪಾಸಿಟಿ ಇಂಪ್ರೂವ್ ಮಾಡ್ಕೊಳ್ಳೋಂತ ಆಕ್ಟಿವಿಟೀಸ್ ನ ಮಾಡ್ಬೇಕಾಗುತ್ತೆ. ಫೈನ್. ಮತ್ತೊಬ್ರು ಕಾಲರ್ ಹೇಳಿದ್ರು ಡಾಕ್ಟರ್ ಪೂಜಾ ಅಂತ. ಪೂಜಾ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ ಪೂಜಾ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ಮೇಡಮ್, ನಮ್ ಪಾಪುಗೆ 6 ವರ್ಷ, ಅವನ್ಗೆ ಜ್ವರ ಅಂತ ಹಾಸ್ಪಿಟಲ್ ಹೋಗಿ ಬ್ಲಡ್ ಚೆಕ್ ಕೊರೋನಾ ಚೆಕ್ ಮಾಡಿಸ್ತು, ಕೊರೋನಾ ಚೆಕ್ ಮಾಡಿಸ್ತು ಪಾಸಿಟಿವ್ ಬಂತು ಅದು. ಓಕೆ, ಯಾವಾಗಮ್ಮ? ಈಗಲೇ ಇವತ್ತಿಗೆ 8 ದಿನ ಆಗುತ್ತೆ. ಓಕೆ, ಮೆಡಿಸಿನ್ ಕೊಟ್ಟವ್ರ ಇವಾಗ ಪರವಾಗಿಲ್ಲ, ಚೆನ್ನಾಗವ್ನೆ. ಮಾತ್ರ ಕಣ್ಣೂರಿ ಅಂತ ಮೊದ್ಲು ಸ್ಟಾರ್ಟಿಂಗ್ ಅಂತಿದೆ, ಅದ್ರದ್ದೇನ್ ಪ್ರಾಬ್ಲಮ್ ಆಗಲ್ವಾ ಮೇಡಮ್? ಕಣ್ಣು ರೆಡ್ ಆಗಿದ್ಯಾ? ಹಾಗೇನ್ ಆಗಿಲ್ಲ, ಮೊದ್ಲು ಅದೇ ಜ್ವರ ಬಂದಿತ್ತಲ್ಲ ಆ ಟೈಮಲ್ಲಿ ಅಂತಿದ್ದ ಇದು ಕಣ್ಣೂರಿ ಅಂತ. ಅದೇ ಟಿವಿ ಮೊಬೈಲ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ, ಚೆನ್ನಾಗ್ ನೀರ್ ಕುಡಿಸಿ. ಜ್ವರದಲ್ಲೂ ಕಂಜಂಕ್ಟೈವ ಡ್ರೈ ಆಗಿ ಕಣ್ಣೂರಿ ಬರುತ್ತೆ ಮಕ್ಕಳಲ್ಲಿ. ಆದ್ರೆ ಕಣ್ಣು ತುಂಬಾ ರೆಡ್ ಇರೋದು, ಲಿಪ್ಸ್ ಎಲ್ಲ ರೆಡ್ ಇರೋದು, ಕೈಕಾಲ್ ಪಿಂಕ್ ಇರೋದು, ಅದು ಕೊರೋನಾದು ಒಂದು ಕೊರೋನಾ ಬಂದು ಹೋಗಿ ಕೆಲವು ಮಕ್ಳಿಗೆ 1 ತಿಂಗಳಾದ್ಮೇಲೆ ಇನ್ಫ್ಲಮೇಟರಿ ರಿಯಾಕ್ಷನ್ ತರ ಆಗ್ತಾ ಇದೆ. ಕಂಜಂಕ್ಟೈವಲ್ ಸಫ್ಯೂಷನ್ ಅಂತೀವಿ, ಕಣ್ಣು ರೆಡ್ ಆಗೋದು ಮಕ್ಕಳಲ್ಲಿ ಅದು ಒಂದು ಸಿಂಪ್ಟಮ್. ರೆಡ್ನೆಸ್ ಎಲ್ಲ ಏನಿಲ್ಲ ಅಂತಂದ್ರೆ ನೀವು ವರಿ ಮಾಡೋದ್ ಬೇಡ. ಕುಡಿಯೋ ನೀರಿಂದ ಅಥವಾ ಕ್ಲೀನ್ ಆಗಿರೋ ನೀರಿಂದ ಪದೇ ಪದೇ ಕಣ್ಣನ್ನು ವಾಶ್ ಮಾಡ್ಲಿ. ಟಿವಿ ಮೊಬೈಲ್ ಲ್ಯಾಪ್ಟಾಪ್ ಟ್ಯಾಬ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಚೆನ್ನಾಗ್ ನೀರ್ ಕುಡಿಸಿ ಮಗುಗೆ. ಮತ್ತೆ ನಿದ್ದೆ ಮಾಡಿ ರೆಸ್ಟ್ ತಗೊಳ್ಳೋದು ಇಂಪಾರ್ಟೆಂಟ್, ಅದೇನ್ ತೊಂದ್ರೆ ಆಗಲ್ಲಮ್ಮ. ಫೈನ್. ಮೌನೇಶ್ ಅಂತ ಮತ್ತೊಬ್ರು ಕಾಲರ್ ಹೇಳಿದ್ದಾರೆ ಡಾಕ್ಟರ್. ಮೌನೇಶ್ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ ಸರ್. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಈಗ ಅವ್ ಚಿಲ್ಡ್ರನ್ಸ್ ಅದಾರಲ್ರಿ, ಅವ್ರನ್ನ ಈಗ ಮುಂಜಾಗ್ರತೆ ಸೇಫ್ಟಿ ಆಗಿ ಏನ್ ಮಾಡ್ಬೇಕಾಗಿತ್ತು ಮೇಡಮ್ ಅವ್ರಿಗೆ? ನಮಸ್ತೆ ಮೇಡಮ್. ಹಾ ಮೇಡಮ್, ಅವ್ರಿಗೆ ಈಗ ಮುಂಜಾಗ್ರತವಾಗಿ ಏನ್ ಸೇಫ್ಟಿ ಆಗಿ ಯೂಸ್ ಮಾಡ್ಬೋದು ಮೇಡಮ್? ಮಕ್ಕಳನ್ನ ಹೊರಗಡೆ ಆಟ ಆಡಕ್ ಬಿಡ್ಬೇಡಿ. ಮತ್ತೆ ನೀವುಗಳು ಮಕ್ಕಳಿಗೆ ಮನೇಲಿ ಇರೋ ಮಕ್ಕಳಿಗೆ, ಈಗ ಸ್ಕೂಲ್ ಕೂಡ ಇಲ್ಲ, ಮನೇಲಿ ಮಕ್ಕಳಿರೋದ್ರಿಂದ ಮಕ್ಕಳಿಗೆ ಬರೋದೇ ದೊಡ್ಡವರಿಂದ. ದೊಡ್ಡವ್ರು ಎಲ್ಲೆಲ್ಲಿ ಓಡಾಡ್ತೀರಾ, ಹೇಗೆ ನೀವ್ ಕೇರ್ ತಗೋತೀರಾ, ಹ್ಯಾಂಡ್ ವಾಶ್ ಮುಖ ಮುಟ್ಕೊಳ್ದಲೇ ಇರೋದು, ಕಾಟನ್ ಮಾಸ್ಕ್ ಹಾಕೊಳ್ಳೋಕೆ ಹೊರಗಡೆ ಹೋಗ್ದಲೇ ಇರೋದು, ಅದನ್ನೆಲ್ಲ ನೋಡ್ಕೋಬೇಕು. ರೋಡಲ್ಲಿ ಉಗಿಯೋರು ಕೆಮ್ಮವರು ಅವ್ರನ್ನೆಲ್ಲ ಗಮನಿಸ್ಕೊಂಡಿರ್ಬೇಕು, ಅವ್ರಿಗೆ ಅದ್ ಎಜುಕೇಟ್ ಮಾಡ್ಬೇಕು. ಆಮೇಲೆ 4 ಗಂಟೆಗೆ ಒಂದ್ಸತಿ ಹ್ಯಾಂಡ್ ವಾಶ್ ಮಾಡ್ಬೇಕು. ಮಕ್ಕಳಿಗೆ ಹ್ಯಾಂಡ್ ವಾಶ್ ಟೆಕ್ನಿಕ್ ಹೇಳ್ಕೊಡ್ಬೇಕಾಗತ್ತೆ ನೀವು, ಟಿಪ್ಸ್, ಫಿಂಗರ್ಸ್ ಇದು ಎಲ್ಲ ಮುಖ ಮುಟ್ಟದಲ್ಲೇ ಇರೋಂಗ್ ನೋಡ್ಕೋಬೇಕು. ಎಕ್ಸ್ಟ್ರಾ ಹೊರಗಡೆ ಏನು ಕೆಲಸ ಇಲ್ದೇ ಇದ್ದಾಗ ಹೊರಗಡೆ ಕರ್ಕೊಂಡು ಹೋಗ್ಬೇಡಿ. ಒಂದ್ 1.5 ಗಂಟೆ ಸನ್ ಎಕ್ಸ್ಪೋಜರ್ ಇಂಪಾರ್ಟೆಂಟ್. ಒಳ್ಳೆ ಆಹಾರ ಕೊಡ್ಬೇಕು, ಅದರಿಂದ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ.